ಹೃದಯದಲ್ಲಿಂದು ಸೇರಿನ ಜ್ವಾಲೆಗಳು ಸಿಡಿಯುತ್ತಲಿಹವು ಮನದಲ್ಲಿ ಇಂದು ಸಾವಿರ ನೆನಪುಗಳು ಎಲ್ಲೆಡೆ ನೆಲೆಸಿದೆ ಅಶಾಂತಿ ಬಯಸಿದೆ ಜನತೆಯು ವಿಶ್ವ ಶಾಂತಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಣೆಯ ಗುರಿ ಹೊತ್ತ ನೀನು ಅಜೇಯ ಅಜೇಯ ನೀನು ಅಜೇಯ 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 ಎಲ್ಲಿ ನೋಡಿದರೂ ತುಂಬಿದೆ ಅಲ್ಲಿ ಮೋಸ ವಂಚನೆ ಅನ್ಯಾಯ ಬಾರದು ತನಿಖರ ಎಲ್ಲರಿಗೂ ಹೇಗೆ ದೊರೆಯುವುದು ಈ ನ್ಯಾಯ ನೋಡಿದರೂ ತುಂಬಿದೆ ಅಲ್ಲಿ ಮೋಸ ವಂಚನೆ ಅನ್ಯಾಯ ಮಾಡದು ಕನಿಕರ ಎಲ್ಲರಿಗೂ ಹೇಗೆ ದೊರೆಯುವುದು ಈ ನ್ಯಾಯ ಪಾಪಗಳೇ ನಡೆವಲ್ಲಿ ನ್ಯಾಯ ನ್ಯಾಯವಂತರಿಗೆ ನೆಲೆಯಲ್ಲಿ ಉಗಿಲದಿಹವು ಹೃದಯದಲ್ಲಿಂದು ಸೇಡಿನ ಜ್ವಾಲೆಗಳು ಸಿಡಿಯುತ್ತಲಿಹವು ಮನದಲ್ಲಿ ಇಂದು ಸಾವಿರ ನೆನಪುಗಳು ಎಲ್ಲೆಡೆ ನೆಲೆಸಿದೆ ಅಶಾಂತಿ ಬಯಸಿದೆ ಜನತೆಯು ವಿಶ್ವ ಶಾಂತಿ ತಗೊಳ ಬಾ ಏನ್ರಿ ಪಾರ್ಟಿ ಆಗಿತ್ತು ನಾಗರಾಜ್ ನಿನ್ನ ಏನೋ ಅನ್ಕೊಂಡಿದ್ದೆ ಆಡಿದ್ದನ್ನ ಸಾಧಿಸಿ ತೋರಿಸ್ಬಿಟ್ಟೆ ಕಣಯ್ಯ ಗುಡ್ ವೆರಿ ಗುಡ್ ಇದ್ರೆ ನಿನ್ನ ಹೇಗಿರ್ಬೇಕು ನಾವು ಇದ್ದೀವಿ ನಮ್ದು ಒಂದು ಜನ್ಮ ಆರಕ್ಕೆ ಏರಲ್ಲ ಮೂರಕ್ಕೆ ಇಳಿಯಲ್ಲ ನಾಗರಾಜ್ ತುಂಬಾ ಥ್ಯಾಂಕ್ಸ್ ಅಮ್ಮ ಇಂಥ ಪಾರ್ಟಿ ಕೊಟ್ಟು ಬಹಳ ದಿವಸ ಆಗಿತ್ತು ಅವಾಗವಾಗ ಹಿಂಗ್ ಸೇರ್ತಾ ಇರ್ಬೇಕಯ್ಯ ಇಂಥ ಪಾರ್ಟಿ ಕೊಡ್ತಾ ಇದ್ರೆ ಸ್ವರ್ಗಕ್ಕೆ ಹೋಗೋದೇ ಬೇಡ ಇಲ್ಲೇ ಸ್ವರ್ಗ ವಿಶ್ವ ಇಲ್ಲೇ ಸ್ವರ್ಗ ಅಯ್ಯೋ ಸ್ವರ್ಗ ಅಂದ್ರೆ ಅಷ್ಟೇ ಅಲ್ಲಯ್ಯ ನಾಗರಾಜ್ ರಂಬೆ ಮೇನಕಾ ಊರ್ವಶಿ ಈ ಮೂರು ಜನ ಇಲ್ಲದೆ ಇದ್ಮೇಲೆ ಅದೆಂತದೆಯ ಸ್ವರ್ಗ ಹೇಳ ನನಗೆ ಗೊತ್ತಿಲ್ವ ನೀವೆಲ್ಲ ಯಾರು ಅಂತ ನೀನೇನು ಕೇಳಿದಿಲ್ಲಪ್ಪ ರಂಬ ಊರು ಶ್ರೀ ಮೇನಕೆ ತಿಲೋತ್ತಮಿ ಅಂತ ಅವ್ರಿಗೆಲ್ಲ ಏಜ್ ಆಗೋಗಿದೆ ಕಣಯ್ಯ ನೀವಿನ್ನೂ ಓಬಿರಾನ್ ಕಾಲದಲ್ಲಿದ್ದೀರ ಈಗೇನು ಬಂದಿದಾರಲ್ಲ ಅವರೆಲ್ಲ ಮಿಸ್ ಇಂಡಿಯಾ ಮಿಸ್ ವರ್ಲ್ಡ್ ಆಗಿ ಯೋಗ್ಯತೆ ಇರೋರು ನೀವು ಆಮೇಲೆ ಬೇಕಾದ್ರೆ ದೇವತೆಗಳನ್ನು ಕಂಡು ನಿಮ್ಮ ಜನ್ಮ ಸಾರ್ಥಕ ಮಾಡ್ಕೊಳ್ತೀರಿ ಅಲ್ಲ ನಾಗರಾಜ್ ಏನೋ ಅರ್ಜೆಂಟು ಇಂಪಾರ್ಟೆಂಟು ಅಂತ ನಮ್ಮನ್ನೆಲ್ಲ ಕರೆಸಿದೆ ಇದರಲ್ಲೇ ಟೈಮ್ ಆಗೋಯ್ತು ವಿಷಯ ಏನು ಅದನ್ನ ಹೇಳು ಓಕೆ ನೀವೆಲ್ಲ ನನ್ನ ಕಷ್ಟದಲ್ಲಿ ಭಾಗಿಯಾಗಿದ್ದರು ನಿಮ್ಮ ಋಣ ತೀರಿಸ್ಕೊಳ್ಬೇಕು ಅಂತೇಳಿ ನಿಮ್ಮನ್ನು ಜೊತೆಗಿಟ್ಕೊಂಡಿದ್ದೆ ಆದರೆ ಇನ್ಮೇಲೆ ಹಾಗಲ್ಲ ನೀವೆಲ್ಲರೂ ನನ್ನ ಪ್ರಾಣ ಸ್ನೇಹಿತರು ಉದ್ಧಾರ ಆಗೋದಾದರೆ ಒಟ್ಟಿಗೆ ಆಗೋಣ ಹಾಳಾಗೋದಾದರೆ ಒಟ್ಟಿಗೆ ಹಾಳಾಗೋಣ ಏನಂತೀರಾ ನೀನು ಹೇಳಿದ್ದಕ್ಕೆ ನಮ್ಮ ಜೈಕಾರ ಇದ್ದೇ ಇರುತ್ತೆ ನೋಡಯ್ಯ ವಿಶ್ವ ನಿನ್ನ ವಿಶ್ವ ಸ್ವರೂಪ ದರ್ಶನದಿಂದ ನಿನ್ನ ಹತ್ರ ಬರೋ ಕಕ್ಷಿದಾರರೆಲ್ಲ ಹಣ ಕಕ್ಕಕ್ಕಾಗದೆ ಚಿತ್ರನ ಆಗ್ತಿದ್ದಾರೆ ಅದಕ್ಕೆ ನಾನು ಹೇಳೋದು ನಿನ್ನ ಹಣೆಯಲ್ಲಿ ಯಾವ ಕೇಸನ್ನು ಗೆಲ್ಲೋಕ್ಕಾಗಲ್ಲ ಈ ಕೋರ್ಟ್ ವ್ಯವಹಾರ ಬಿಟ್ಟು ನನ್ನ ವ್ಯವಹಾರದಲ್ಲಿ ತಲೆ ಹಾಕಿದ್ರೆ ಮೂರು ತಲೆ ಮಾಡೋರು ಕೂತ್ಕೊಂಡು ತಿನ್ಬಹುದು ಏನಂತೀಯ ನಿಧಿ ಏನಾದರೂ ಸಿಗ್ಬೋದಾ ಹಾ ಸಿಗುತ್ತೆ ಸಿಗುತ್ತೆ ನಾವೇ ಮೂತಿಟ್ಟು ಹಗದ್ರೆ ಸಿಗುತ್ತೆ ನಿಧಿ ಖರ್ಚು ಮಾಡೋಕ್ಕೆ ಕಾಸಿಲ್ಲ ನಿಧಿ ಅಂತೆ ನಿಧಿ ಏ ನಿಮ್ ತರಲೆ ಮಾತು ಸಾಕು ಮಾಡ್ರು ಸ್ವಲ್ಪ ನಾನು ಹೇಳೋದನ್ನು ಕೇಳಿ ನೋಡಿ ಈಗ ನಮ್ಮ ಭಾವ ರಾವ್ ಬಹದ್ದೂರ್ಗೆ ಹೆಚ್ಚು ಕಡಿಮೆ ಅಂದ್ರು 100 ಕೋಟಿ ಹತ್ರ ಆಸ್ತಿ ಇದೆ ಆ ಆಸ್ತಿಗೆಲ್ಲ ನಾನು ವಾರಸದಾರ ಆಗಬೇಕು ನಾನು ವಾರಸದಾರ ಆಗಬೇಕು ಅಂತ ನಾನು ಇಟ್ಟ ಒಂದೊಂದು ಹೆಜ್ಜೆನು ಸಕ್ಸಸ್ ಆಗಿ ಈಗ ನಮ್ಮ ಭಾವ ನಾನು ಹೇಳಿದಂತೆ ಕುಣಿತಿದ್ದಾನೆ ಈ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಸಾಧ್ಯ ಆಯಿತು ಅಂತ ನಾನು ಬೇರೆ ಹೇಳಬೇಕಾಗಿಲ್ಲ ಇನ್ನು ಎರಡನೇ ಹೆಜ್ಜೆ ನಮ್ಮಕ್ಕ ಯಮುನ ಅಪರೂಪಕ್ಕೆ ಗರ್ಭಿಣಿಯಾಗಿದ್ದಾರೆ ಅಕಸ್ಮಾತ್ ಹೆಣ್ಣು ಮಗು ಹುಟ್ಟಿದ್ರೆ ಆ ಮಗುನ ನನ್ನ ಮಗ ಮೋಹನನಿಗೆ ಮದುವೆ ಮಾಡಿಕೊಳ್ಳೋದು ಆಸ್ತಿಯೆಲ್ಲ ನನ್ನ ಸೊಸೆ ಹೆಸರಿಗೆ ಬರುತ್ತೆ ಆಮೇಲೆ ಆ ಇಡೀ ಆಸ್ತಿನ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು ಕಷ್ಟ ಏನಾಗಲ್ಲ ಬಹಳ ಸುಲಭ ಗುಡ್ ಬಹಳ ಚೆನ್ನಾಗಿದೆ ಅಲ್ಲಯ್ಯ ನಿನ್ನ ಮಗನಿಗೆ ಇನ್ನು 5 ವರ್ಷ ಇನ್ನು
ನಿಮ್ಮ ಅಕ್ಕನಿಗೆ ಹೆಣ್ಣು ಮಗು ಆಗಿ ಅವಳನ್ನ ಸೊಸೆ ಮಾಡ್ಕೊಳ್ಳಕ್ಕೆ ಇನ್ನೂ 20 ವರ್ಷ ಬೇಕಾಗತ್ತೆ. ಅಲ್ಲಿವರೆಗೂ ನಾವೆಲ್ಲ ಬದುಕಿರ್ತೀವೋ ಇಲ್ಲ ಗೊಟಕ್ಕಂತೀವೋ ಯಾರು ಗೊತ್ತೋ? ನಾಗರಾಜ್ ವಿಶ್ವ ಕರೆಕ್ಟ್ ಆಗಿ ಹೇಳ್ತಿದ್ದಾನೆ. ಈ ಆಸ್ತಿ ಎಲ್ಲ ನಿನಗೆ ಬಂದು ನೀನು ಅದನ್ನೆಲ್ಲ ನಮಗೆಲ್ಲ ಹಂಚೋಷ್ಟರಲ್ಲಿ ನಮಗೆಲ್ಲ ವಯಸ್ಸಾಗಿ ನಾವು ಹೆಣವಾಗಿ ಹೋಗ್ಬಿಟ್ಟಿರ್ತೀವಿ. ನೀನ್ ಕೊಡೋ ಹಣ ನಮ್ಮ ಸಮಾಧಿ ಕಟ್ಟಕ್ಕೆ ಸರಿ ಹೋಗುತ್ತೆ ನೋಡು. ಏನಪ್ಪ ಸರಿಯಾಗಿ ಹೇಳಿದೆ? ಹೌದೌದು ಇದೆಲ್ಲ ಕಷ್ಟ ಅನ್ಸುತ್ತೆ, ಬೇರೆ ಏನಾದ್ರು ಐಡಿಯಾ ಹುಡುಕ್ರಪ್ಪ. ನಾಗರಾಜ್ ನಿಮ್ಮ ಅಕ್ಕನಿಗೆ ಹೆಣ್ಣು ಮಗು ಹುಟ್ಟಿ ಅವಳು ಸೊಸೆ ಆದರೆ ಆಸ್ತಿ ನಿನಗೆ ಬರುತ್ತೆ. ಒಂದು ವೇಳೆ ಗಂಡು ಮಗು ಹುಟ್ಟಿದ್ರೆ ಆ ಆಸ್ತಿಗೆ ವಾರಸದಾರ ಆಗ್ತಾನೆ. ಇಲ್ಲ ಮಗುನೇ ಹುಟ್ಟಿದ್ರೆ ಅಭಾರ್ಷನ್ ಆಗ್ಬಿಟ್ರೆ? ಅಭಾರ್ಷನ್ ಆಗ್ಬಿಟ್ರೆ ಆಸ್ತಿ ಅಲ್ಲೇ ಇರ್ತದೆ, ನಾಗರಾಜ್ ಇಲ್ಲೇ ಇರ್ತಾನೆ. ಇದಕ್ಕೆ ಒಂದೇ ದಾರಿ, ನಿನ್ನ ಭಾವ ಎಷ್ಟು ಬೇಗನೆ ಗೊಟಕ್ ಅಂತಾನೋ ಅಷ್ಟು ಬೇಗನೆ ಪಟಕ್ ಅಂತ ಆಸ್ತಿ ನಿನಗೆ ಬರುತ್ತೆ ನೋಡು. ಏನ ನೀನ್ ಹೇಳ ಸರಿ, ಇದ್ಯಾವುದು ಆಗ್ಲಿಲ್ಲ ಅಂದ್ರೆ ನಮ್ ಮಾಮೂಲಿ ಕೆಲಸನೇ ಗಟ್ಟಿ ಅಂತ ಅಲ್ಲಿಗೆ ಹೋಗ್ತೀನಿ. ಗುಡ್ ಐಡಿಯಾ, ಅದಕ್ಕೆ ನಿಮ್ಗಳ ಸಲಹೆ ಕೇಳಿದ್ ನಾನು. ನಿಧಾನ ಮಾಡಿದಷ್ಟು ತೊಂದರೆ ಜಾಸ್ತಿ, ಆದಷ್ಟು ಬೇಗ ಕೆಲಸ ಆಗ್ಬೇಕು. ಓಕೆ, ಈಗ ನಾವು ಅಂದ್ಕೊಂಡು ಕೆಲಸ ಆದ್ಮೇಲೆ ನಾವೆಲ್ಲರೂ ಮತ್ತೆ ಸೇರೋಣ. ಓಕೆ ಓಕೆ. ನಂದಿನಿನ ಮದುವೆ ಮಾಡ್ಕೊಳ್ಬೇಕು ಅಂತ ಕನಸ್ಕೊಂಡಿದ್ದ ನಮ್ಮ ಕಿರಣ್ ಆಕೆ ತಿರಸ್ಕಾರ ಮಾಡಿದ್ರಿಂದ ಬೇಸತ್ತು ಈ ಆಸ್ತಿ ಪಾಸ್ತಿನ ಎಲ್ಲ ಬಿಟ್ಟು ಮತ್ತೆ ಊರು ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಹುಣ್ಣಿಮೆ ಬೆಳಕಿನಂತೆ ಬಂದ, ಕಾರ್ ಮುಡಕವಿದಂತೆ ಮತ್ತೆ ಮರೆಯಾಗಿ ಹೋಗ್ಬಿಟ್ಟ. ಅವನು ಹೋಗಿದ್ದು ನಮ್ಮ ರಾವ್ ಬಹದ್ದೂರ್ ವಂಶಕ್ಕೆ ಒಂದು ತುಂಬಲಾರದ ನಷ್ಟ ಆಗಿದೆ. ತನ್ನ ಪ್ರೇಮ ಭಗ್ನ ಆಗಿರೋದಕ್ಕೆ ನಂದಿನೇನೇ ಕಾರಣ. ಅದಕ್ಕೋಸ್ಕರ ಬೇಸತ್ತು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಈ ಮನೆ ಹಿರಿಯನಾದ ನಾನು ಎಂದಿನಂತೆ ಈ ಮನೆ ಜವಾಬ್ದಾರಿನೆಲ್ಲ ನೋಡ್ಕೊಂಡು ಹೋಗೋದ್ರ ಜೊತೆಗೆ ರಾವ್ ಬಹದ್ದೂರ್ ವಂಶದ ಗೌರವ ಘನತೆಗಳನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತ ಕೇಳ್ಕೊಂಡಿದ್ದೇನೆ. ಈ ವಂಶದ ಗೌರವ ಕಾಪಾಡಬೇಕು ಅಂತ ಈ ಪತ್ರದಲ್ಲಿ ಬರೆದಿಟ್ಟು ಹೋಗಿದ್ದಾನೆ. ಪಾಪ ಚಿನ್ನದಂತ ಹುಡುಗ ಅಲ್ಲ ನಂದಿನಿ, ಏನು ರಂಭೆನ ಊರ್ವಶಿನ ಇಲ್ಲ ವಿಶ್ವಸುಂದರಿನ? ಅವಳಿಲ್ಲ ಅಂದ್ರೆ ಬೇರೆಯವ್ರು ಸಿಗ್ತಾ ಇದ್ರು. ಒಂದು ಹುಡುಗಿಗೋಸ್ಕರ ಕೋಟ್ಯಾಂತರ ರೂಪಾಯಿ ಆಸ್ತಿನ ಬಿಟ್ಟು ಹೋಗ್ಬಾರ್ದಾಗಿತ್ತು. ನಾಗರಾಜವ್ರೆ, ಆಸ್ತಿ ಮಾತ್ರ ಇದ್ರೆ ಏನು ಪ್ರಯೋಜನ? ಅದನ್ನು ಅನುಭವಿಸೋದಕ್ಕೆ ಅದ್ರ ಸ್ಥಾನ ಇರಬೇಕು. ಎಲ್ಲ ಇದ್ದು ಈ ಹುಡುಗ ಈಗ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಹಾಗಿದ್ದಾಯ್ತು, ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ರಯ್ಯ. ಲಾಯರ್ ವಿಶ್ವನಾಥನ್ ಕಳಿಸಿ ಲೀಗಲ್ ಅಡ್ವೈಸರ್ ಹತ್ರ ಮಾತಾಡಿ, ಈ ಆಸ್ತಿ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ತರಿಸ್ಕೊಂಡು ಕಿರಣ್ ಪತ್ರದಲ್ಲಿ ಬರೆದಿಟ್ಟರು ಹಾಗೆ ಆಸ್ತಿನೆಲ್ಲ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊತೀನಿ. ಆಮೇಲೆ ಮಿಕ್ಕಿದ್ದೆಲ್ಲ ವಿಚಾರ ಮಾಡೋಣ. ಇದಕ್ಕೆಲ್ಲ ನಿಮ್ಮ ಒಪ್ಪಿಗೆ ಇದೆ ತಾನೆ? ನಾಗರಾಜ್ ನೀನು ತಗೊಳ್ಳೋ ಎಲ್ಲ ನಿರ್ಧಾರಕ್ಕೂ ನಮ್ಮ ಒಪ್ಪಿಗೆ ಇದೆ ಅಂತ ಹೇಳಿದ್ಮೇಲೂ ಯಾಕೆ ತಡ ಮಾಡ್ತಾ ಇದೀಯಾ? ಶುರು ಮಾಡೋ ಕೆಲಸನ. ಥ್ಯಾಂಕ್ ಯು ಫ್ರೆಂಡ್ಸ್, ನೀವು ನನ್ನ ಮೇಲಿಟ್ಟಿರೋ ವಿಶ್ವಾಸಕ್ಕೆ ನಿಮಗೆಲ್ಲ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾಳೆ ನಮ್ಮ ವಿಜಯೋತ್ಸವದ ದಿನಾಂಕ, ಎಲ್ಲರೂ ಇಲ್ಲಿ ಸೇರೋಣ, ಪಾರ್ಟಿ ಅರೇಂಜ್ ಮಾಡ್ತೀನಿ. ವಿಶ್ವ ಆ ದಾಖಲೆ ಪತ್ರಗಳನ್ನೆಲ್ಲ ತೆಗೆದುಕೊಂಡು ನೇರವಾಗಿ ಪಾರ್ಟಿಗೆ ಬಂದ್ಬಿಡು. ಆಯ್ತು ಮಿಸ್ಟರ್ ಚಿದಂಬರ್. ಹಾ, ಯಾವುದೇ ಕಾರಣಕ್ಕೂ ಕಿರಣ್ ಸತ್ತು ಸುದ್ದಿ ಹೊರಗೆ ಬರಬಾರ್ದು, ಅದ್ರ ಜವಾಬ್ದಾರಿ ನಿನ್ನೆ ಸೇರಿದ್ದು. ಅದನ್ನ ಬೇರೆ ನೀನು ಹೇಳ್ಬೇಕಾ? ಅದ್ ನನ್ನ ಡ್ಯೂಟಿ ಗಣಯ್ಯ, ನಾನು ಮಾಡೇ ಮಾಡ್ತೀನಿ. ಸೊ ವಿ ಆರ್ ಆಲ್ ಹ್ಯಾಪಿ, ಯಾಕೆಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯ ಸಾಧನೆ ಮಾಡಿದ್ದೀವಿ. ಈ ನಮ್ಮ ಕಾರ್ಯ ಸಾಧನೆಗೆ ಹೆಲ್ಪ್ ಮಾಡಿದ ಮತ್ತೊಬ್ಬ ವ್ಯಕ್ತಿ ಡೇವಿಡ್ ಡಿಸೋಜಾ, ಅವ್ರನ್ನು ಕೂಡ ಪಾರ್ಟಿ ಬರೋದಕ್ಕೆ ಹೇಳ್ತೀನಿ. ನಿಮ್ಮೆಲ್ರಿಗೂ ಒಪ್ಪಿಗೆ ಇದ್ದಾನೆ? ಒಪ್ಪಿಗೆ ಕೇಳಪ್ಪ, ಬರೋಕ್ಕೆ ಹೇಳೋ, ಒಳ್ಳೆ ಐಡಿಯಾನೇ. ನಮಗಿರೋ ಬುದ್ಧಿವಂತಿಕೆಗೆ ಆ ಡೇವಿಡ್ ಪ್ಲಾನು ಸೇರಿಬಿಟ್ರೆ ನಮ್ಮ ಎಲ್ಲ ಕೆಲಸನೂ ಸುಲಭವಾಗಿ ಆಗೋಗ್ಬಿಡುತ್ತೆ. ಓಕೆ ಓಕೆ, ಅಂದಾಗೆ ನಾಡಿದ್ದು ಮಧ್ಯಾಹ್ನ ಪಾರ್ಟಿ ಬರೋದನ್ನ ಮರಿಬೇಡಿ, ಎಲ್ಲರೂ ಬರಬೇಕು. ಮದುವೆ ಆ ಚಿಂತೆ ಯಾಕೆ ನಿನಗೆ? ನಾವಿದ್ದೀವಿ ಮಾಡ್ತೀವಿ, ನೀನ್ ಧೈರ್ಯವಾಗಿ ಹೋಗು. ಓಕೆ ಅಂಕಲ್. ಹೋಗು ಹೋಗು.
ನೋಡಯ್ಯ ಕಾರ್ಸದ್ದು ಮೋಸ್ಟ್ಲಿ ಅವನೇ ಇರ್ಬೇಕು. ಯಾಕೆ ವಿಶ್ವ ತುಂಬ ಗಾಬರಿ ಆಗಿದೆ? ಯಾಕೆ ಏನಾಯ್ತು? ಏನಾಯ್ತಾ? ಎಲ್ಲ ಹಾಳಾಗೋಯ್ತು. ಸುಮ್ಮನೆ ಟೆನ್ಷನ್ ಕೊಡ್ಬೇಡ ಕಣಯ್ಯ. ಅದೇನಾಯ್ತು ಅಂತ ಹೇಳು. ಇಲ್ಲಿಂದ ಡಾಕ್ಯುಮೆಂಟ್ಸ್ ತರಬೇಕು ಅಂತ ಹೋದ್ನ, ಅಲ್ಲಿ ನೋಡಿದ್ರೆ ಆಕ್ಸಿಡೆಂಟ್ನಲ್ಲಿ ಸತ್ತೋಗಿದ್ದ ನಂದಿನಿ ಬದುಕಿದ್ದಾಳೆ ಕಂಡ್ರಯ್ಯ. ಆಸ್ಪತ್ರೆ ಸೇರಿಸಿದ್ದಾರೆ, ಅವ್ರ ತಾಯಿ ಕೂಡ ಜೊತೆಲಿದ್ದಾಳೆ. ಏನು ನಂದಿನಿ ಬದುಕಿದ? ಹಾಗಾದ್ರೆ ನಮ್ಮ ವಿಷಯನಲ್ಲಿ ಹೇಳಿಬಿಟ್ಲ? ಆಕ್ಸಿಡೆಂಟ್ನಲ್ಲಿ ತಲೆಗೆ ಏಟ್ ಬಿದ್ದು ಜಾಪಕ್ಕೆ ಸಿಕ್ಕಿ ಕಳ್ಕೊಂಡಿದ್ದಾಳೆ. ನನಗೇನು ಗೊತ್ತಿಲ್ಲ, ನನ್ನ ಬಿಟ್ಬಿಡಿ ಬಿಟ್ಬಿಡಿ ಅಂತ ಹೇಳ್ತಿದ್ದಾಳಂತೆ. ಸದ್ಯ ಎಲ್ಲಿ ನಮ್ಮೆಲ್ಲ ವಿಷಯ ಹೇಳ್ಬಿಟ್ಟಿದ್ದಾಳಂತೂ ಹೆದರ್ಕೊಂಡ್ಬಿಟ್ಟಿದ್ದೆ. ಹಾಗಾದ್ರೆ ನೀನು ಅವಳ ನೋಡ್ಕೊಂಬಂದ್ಯಾ? ಇಲ್ಲ ನಾಗರಾಜ್, ಆ ಕೆಲಸ ಮಾಡೋಕೆ ಹೋಗಲಿಲ್ಲ. ಯಾಕೆ ಅಂದರೆ ನಾನು ಅವಳನ್ನು ನೋಡೋಕೆ ಹೋಗಿ ಈ ಮುಖನ ಅವಳು ನೋಡಿ ಮತ್ತೆ ಅವಳಿಗೆ ಹಳೆದನ್ನೆಲ್ಲ ಜ್ಞಾಪಕಕ್ಕೆ ಬಂದು ಏನಾದರೂ ತರಲೆಗಿರಲೆ ಮಾಡಿಬಿಟ್ಟಾಳು ಅಂತ ನಾನು ಅವಳನ್ನು ನೋಡೋಕ್ಕೇ ಹೋಗಲಿಲ್ಲ. ವಿಶ್ವ, ಲೀಗಲ್ ಅಡ್ವೈಸರ್ ಹತ್ರ ಹೋಗಿದ್ಯಾ? ರೆಕಾರ್ಡ್ಸ್ ಎಲ್ಲ ತಂದ್ಯಾ? ಅಯ್ಯ, ನಿಮ್ದೊಳ್ಳೆ ಇಲ್ಲಿ ಕೂತ್ಕೊಂಡ್ಬಿಟ್ಟು ಮಾತಾಡ್ಬಿಡ್ತೀರಾ? ಆ ಲೀಗಲ್ ಅಡ್ವೈಸರ್ ಹತ್ರ ನನ್ನನ್ನೇ ಯಾವಾಗಲೂ ಬೋಲಿ ಪೋಷ ಥರ ಕಳಿಸ್ಬಿಡ್ತೀರಾ? ಅವನು ಕೇಳೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದ್ರಲ್ಲಿ ಸಾಕಾಗೋಗ್ಬಿಡುತ್ತೆ. ಅವನು ಯಾವ ಅಡ್ಜಸ್ಟ್ಮೆಂಟ್ಗೂ ಬರೋ ಥರ ಕಾಣ್ತಿಲ್ಲ. ಹೋಗ್ಲಿ, ಜೆರಾಸ್ ಕೊಡ ಅಂತಂದರೆ ನಾನೇ ರೆಕಾರ್ಡ್ಸ್ ಎಲ್ಲ ತಗೊಂಡು 10 ಗಂಟೆಗೆ ಬರ್ತೀರಿ ಅಂತ ಹೇಳ್ದ. ಇನ್ನೇನು ಬಂದ್ಬಿಡ್ಬೋದು ಅಂತ ಕಾಣುತ್ತೆ. ಮೋಸ್ಟ್ಲಿ ಅದಕ್ಕೆ ಇರಬೇಕು ಅಲ್ವಾ? ಎಸ್ ಎಸ್, ಗುಡ್ ಮಾರ್ನಿಂಗ್. ಮೇ ಐ ಕಮ್ ಇನ್? ಓ ಬನ್ನಿ ಬನ್ನಿ, ಲೀಗಲ್ ಅಡ್ವೈಸರ್ ರಾಜೇಂದ್ರ ಕುಮಾರ್, ಬನ್ನಿ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ನೀವೆಲ್ಲ ನನಗೋಸ್ಕರ ತುಂಬಾ ವೇಟ್ ಮಾಡ್ತಾ ಇದ್ದೀರಾ, ನಾನು ಬಹಳ ಕಾಯಿಸ್ಬಿಟ್ಟೆ. ಹೌದು ಸರ್, ಯಾಕೆಂದ್ರೆ ಇಷ್ಟು ದೊಡ್ಡ ಪ್ರಾಪರ್ಟಿಗೆ ಮಾಲೀಕನಾದ ಕಿರಣ್ ಈ ಆಸ್ತಿ ಏನು ಬೇಡ ಅಂತ ಪತ್ರ ಬರೆದಿಟ್ಟು ಹೋದ. ಅವನು ಹೋಗೋದಕ್ಕೆ ಕಾರಣ ತಾನು ಪ್ರೀತಿಸಿದ ನಂದಿನಿ ಮದುವೆನ ತಿರಸ್ಕಾರ ಮಾಡಿದ್ದಕ್ಕೆ. ನಾವು ಇಷ್ಟಿಷ್ಟು ಸಮಾಧಾನ ಮಾಡಿದ್ವಿ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ಪತ್ರ ಬರೆದಿಟ್ಟು ನಿನ್ನೆ ನಾಪತ್ತೆ ಆಗಿಬಿಟ್ಟಿದ್ದಾನೆ. ನಾವು ಪತ್ರಿಕೆಯಲ್ಲಿ ಹಾಗೂ ಟಿವಿಲಿ ಪ್ರಚಾರ ಕೊಟ್ವಿ, ಏನು ಪ್ರಯೋಜನ ಆಗಲಿಲ್ಲ. ಇದುವರೆಗೆ ಎಲ್ಲಿದ್ದಾನೆ ಅಂತ ಸುದ್ದಿನ ಬಂದಿಲ್ಲ. ಅದಕ್ಕೆ ಅವನೇ ಬರೆದಿದ್ದ ಪತ್ರದ ಪ್ರಕಾರ ಈ ಆಸ್ತಿ ಹೊಣೆನ ನಾನೇ ಹೊತ್ಕೋಬೇಕಂತೆ. ತಾವು ಲೀಗಲ್ ಅಡ್ವೈಸರ್, ತಿಳಿದವರು, ಈ ಆಸ್ತಿನ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದ್ರೆ ಮುಂದೆ ಕೆಲಸ ಮಾಡಿಸೋದಕ್ಕೆ ಅನುಕೂಲ ಆಗುತ್ತಲ್ಲ ಅಂತ ನೀವು ಹೇಳೋದೇನ ಸರಿ ಮಿಸ್ಟರ್ ನಾಗರಾಜ್, ಆದರೆ ಕಿರಣ್ ಬರ್ಕೊಟ್ಟಿರೋ ಆ ಪತ್ರಕ್ಕೆ ಒಂದು ನಯಾ ಪೈಸ ಬೆಲೆ ಸಹ ಇಲ್ಲ. ಯಾಕ್ರಿ, ಏನ್ರಿ ಹೀಗೆ ಹೇಳ್ತೀರಿ ನೀವು? ಅಲ್ಲ ಚಿದಂಬರ್, 200 ರೂಪಾಯಿ ಸ್ಟಾಂಪ್ ಪೇಪರು, ಪಾರ್ಟಿನೂ ಸೈನ್ ಹಾಕಿದೆ, ವಿಟ್ನೆಸ್ಗಳು ಸೈನ್ ಹಾಕಿದ್ದಾರೆ, ಬೆಲೆನೇ ಇಲ್ಲ ಅಂತ ಹೇಳ್ತಾರಲ್ಲ ಇವರು. ಹೌದಲ್ವೇನ್ರಿ ರಾಜೇಂದ್ರ ಕುಮಾರ್, ಇಷ್ಟು ವ್ಯವಸ್ಥಿತವಾಗಿ ಅಗ್ರಿಮೆಂಟ್ ಆಗಿರೋದನ್ನ ಬೆಲೆ ಇಲ್ಲ ಅಂತ ಹೇಳ್ತಿದ್ದೀರಲ್ರಿ. ನೀವ್ ಹೇಳೋದೇನೋ ಸರಿ ಮಿಸ್ಟರ್ ನಾಗರಾಜ್, ಈ ಆಸ್ತಿ ಪತ್ರನ ರಿಜಿಸ್ಟರ್ ಮಾಡಬೇಕಾದ್ರೆ ಕಿರಣ್ ರಾವ್ ಬಹದ್ದೂರ್ ತಂದೆ ಕೃಷ್ಣರಾವ್ ಬಹದ್ದೂರ್ ಅವರು ಆಸ್ತಿ ವಿಚಾರ ಬಂದಾಗ ತನ್ನ ಮಗನಿಗೆ ಪ್ರಾಣ ಭೀತಿ ಇದೆ ಅಂತ ತಿಳ್ಕೊಂಡು ಈ ಆಸ್ತಿನೆಲ್ಲ ಮೊಮ್ಮಕ್ಕಳ ಹೆಸರಿಗೆ ರಿಜಿಸ್ಟರ್ ಮಾಡಿದ್ದಾರೆ. ಮೊಮ್ಮಕ್ಕಳು ಅಂದ ತಕ್ಷಣ ಗಾಬರಿ ಆಗಬೇಡಿ, ಕಿರಣ್ ರಾವ್ ಬಹದ್ದೂರು ನಂದಿನಿನ ಮದುವೆ ಆಗಬೇಕು. ಆ ನಂದಿನಿಗೆ ಒಂದು ಗಂಡಾಗಲಿ ಒಂದು ಹೆಣ್ಣಾಗಲಿ ಹುಟ್ಟಿದಾಗ ಆ ಮೊಮ್ಮಗು ಹೆಸರಿಗೆ ಆಸ್ತಿ ಸೇರಬೇಕು ಅಂತ ಪತ್ರದಲ್ಲಿ ಬರೆಸಿದ್ದಾರೆ. ಒಂದು ಸಮಯ ಕಿರಣ್ ಮದುವೆನೇ ಆಗಲಿಲ್ಲ, ಮದುವೆ ಆಗೂ ಸಹ ಮಕ್ಕಳಾಗಲಿಲ್ಲ ಅನ್ನೋ ಸಂದರ್ಭ ಬಂದಾಗ ಆಸ್ತಿ ಪೂರ್ತಿ ಸರ್ಕಾರಕ್ಕೆ ಸೇರಬೇಕು ಅಂತ ಪತ್ರದನ್ನು ರಿಜಿಸ್ಟರ್ ಮಾಡಿಸಿ ನನ್ನ ಹತ್ರ ಕೊಟ್ಟಿದ್ದಾರೆ. ಇದನ್ನು ತಾವೊಂದು ಸಲ ನೋಡಿ.
ಅಂದಾಗೆ ಎಲ್ಲ ವಿಷಯ ಇದೆ ಅಲ್ಲಪ್ಪ. ಎಲ್ಲ ಸರಿಯಾಗಿದೆಯಲ್ಲ. ಏನ್ ಮತ್ತೆ ಕೊಟ್ಬಿಡು. ಕೊಡ್ಬಿಡು. ಮಿಸ್ಟರ್ ನಾಗರಾಜ್, ಇರೋ ವಿಷಯ ಹೇಳಿದ್ದೀನಿ. ನಿಮ್ಗೇನಾದರೂ ಕ್ಲಾರಿಫಿಕೇಶನ್ ಬೇಕಾದರೆ ಸ್ಟ್ರೈಟ್ ಅದೇ ನಮ್ಮ ಆಫೀಸಿಗೆ ಬನ್ನಿ, ಮಿಕ್ಕಿದ್ದೆಲ್ಲ ಅಲ್ಲಿ ವಿಚಾರ ಮಾತಾಡೋಣ. ನಾನು ಬರ್ತೀನಿ. ಸಾರಿ ಮಿಸ್ಟರ್ ನಾಗರಾಜ್, ಈ ಆಸ್ತಿ ಮ್ಯಾಟ್ರು ಇಷ್ಟೊಂದು ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ಈ ಆಸ್ತಿ ಅಂತೂ ನಮಗೆ ಸಿಗೋದು ಸುತಾರಾಮ್ ಸೊನ್ನೆನೆ. ನಿನಗೆ ಗೊತ್ತಲ್ಲ, ಆ ಕಿರಣ್ ಇಲ್ಲ, ನಂದಿನಿಗೆ ಮದುವೆ ಆಗಲ್ಲ, ಮದುವೆ ಇಲ್ಲ ಅಂತಂದ್ಮೇಲೆ ಮಕ್ಕಳಾಗಲ್ಲ. ಇನ್ನು ಆಸ್ತಿ ಎಲ್ಲಿಂದ ಸಿಗುತ್ತೆ? ಹಂಗೂ ಒಂದು ವೇಳೆ ಏನಾದರೂ ಆಸ್ತಿ ಎಲ್ಲ ನಿನಗೆ ಸಿಗುತ್ತೆ ಅನ್ನೋದಾದರೆ ಪೂರ್ತಿ ನೀನೇ ಇಟ್ಕೊಳಪ್ಪ, ನಮಗೇನು ಬೇಡ. ನೀನು ಕಷ್ಟ ಅಂತ ನನ್ನ ಹತ್ರ ಬಂದಾಗ ನಾನೊಂದು 2 ಲಕ್ಷ ರೂಪಾಯಿ ಕೊಟ್ಟಿದ್ನಲ್ಲ, ಅದನ್ನು ಮಾತ್ರ ಕೊಟ್ಬಿಟ್ರೆ ಸಾಕು. ಮುಗಿತ 2 ಲಕ್ಷ ಸಾಕ? ನಾನೇನು ಬಡ್ಡಿ ಕೇಳಿದ್ನ? ಸಾಕು, ಸುಮ್ಮನೆ ಏನು ಮಾತಾಡ್ತೀಯ? ಅದೇನೇ ಹೇಳ್ತಾರಲ್ಲ, ಬೆಕ್ಕಿಗೆ ಚಲ್ಲಾಟ ಆದ್ರೆ ಇಲ್ಲಿಗೆ ಪ್ರಾಣ ಸಂಕಟಂತೆ. ನಮ್ಮ ತಲೆಯಲ್ಲಿ ಮಾಸ್ಟರ್ ಪ್ಲಾನ್ ಇದೆ, ಏನೋ ಕಾರ್ಯ ಸಾಧನೆ ಮಾಡೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ರಿ. ಅಷ್ಟರಲ್ಲಿ ಸ್ವಾರ್ಥಿಗಳಾಗ್ಬಿಟ್ರಲ್ಲಯ್ಯ. ಏನೇ ಅದು ಪ್ಲಾನು? ಇನ್ನೇನು ನಿಲ್ಸಿ, ನಿಮ್ ಜರಳನ ಇಲ್ಲಿ ನೋಡಿ ನೋಡು. ಏನ ಏನಾಯ್ತು ನೋಡಪ್ಪ ನೀನು? ಏನು ವಿಚಿತ್ರ ಇದು? ಸತ್ತವನು ಎದ್ದು ಬಂದು ಹೇಳಿದ ಸಾಕ್ಷ್ಯ. ಎಲ್ಲ ನಮ್ ಕಿರಣ್ ತರಹನೇ ಇದ್ದಾನೆ. ಕಿರಣ್ ತರ ಅಲ್ಲಯ್ಯ, ಕಿರಣನೇ. ಕಿರಣನೇ ನಾಗರಾಜ, ನಾವ್ ಯಾಕೆ ಹೀಗೆ ಮಾಡಬಾರ್ದು? ಹಾಗೆ ಹೇಗೂ ನಮ್ಮ ಲೀಗಲ್ ಅಡ್ವೈಸರ್ಗೆ ಕಿರಣ್ ಸತ್ತೋಗಿರೋ ವಿಷಯ ಗೊತ್ತಿಲ್ಲ. ಅವನು ಎಲ್ಲೋ ಹೊರಟೋಗಿದ್ದಾನೆ ಅಂತ ತಾನೇ ಅವನು ಅನ್ಕೊಂಡಿದ್ದಾನೆ. ಹೌದು. ಅಂದಮೇಲೆ ನಾವು ಈ ವ್ಯಕ್ತಿನ ಕಿರಣ್ ಆಗಿ ನಮ್ಮ ಕೆಲಸ ಸಾಧಿಸ್ಕೊಳಕ್ಕೆ ಯಾತಕ್ಕೆ ಬಳಸ್ಕೊಳ್ಬಾರ್ದು? ಅದೆಲ್ಲ ಸರಿ, ಅವನಿಗೆ ಎಲ್ಲಿದ್ದಾನೆ ಅಂತ ರಾಮನಗರದ ಕೋರ್ಟ್ ಅಲ್ಲಿ ಅಟೆಂಡ್ ಆಗಿದ್ದಾನೆ. ಓಹೋ, ನೋಡಿದ ಚಿದಂಬರ್ ಎಷ್ಟು ಬೇಗ ನಿರಾಶೆ ಆಗ್ಬಿಟ್ಟಿದ್ದೀಯಲ್ಲ, ನಮ್ಮ ಪ್ರಯತ್ನಕ್ಕೆ ದೇವ್ರಿದ್ದಾನೆ ಅನ್ನೋದಕ್ಕೆ ಇದೆ ಸಾಕ್ಷಿ. ನನಗೆ 2 ಲಕ್ಷ ರೂಪಾಯಿ ಬೇಡ ಕಣೆ. ಇಲ್ಲ, ಬಡ್ಡಿ ಸಮೇತ ಕೊಡ್ತಿದ್ದಾಳೆ. ಬೇಡ, ಪ್ಲಾನ್ ಹೇಳು ಪ್ಲಾನು. ಹೌದಾ? ಅಲ್ಲಿಗೆ ಬಾ. ಹಾಗಾದ್ರೆ ನಮ್ಮ ಮುಂದಿನ ಕ್ಯಾಂಪ್ ರಾಮನಗರ. ಎಲ್ಲಿ ನೋಡಿದರು ತುಂಬಿದೆ ಅಲ್ಲಿ ಮೋಸ ವಂಚನೆ ಅನ್ಯಾಯ, ಪಾಪದ ಕನಿಕರ ಎಲ್ಲರಿಗೂ ಹೇಗೆ ದೊರೆಯುವುದು ಈ ನ್ಯಾಯ? ಪಾಪಗಳೇ ನಡೆವಲ್ಲಿ ನ್ಯಾಯ ನೀತಿಗೆ ಬೆಲೆಯಲ್ಲಿ, ಪಾಪಿಗಳೇ ಇರುವಲ್ಲಿ ನ್ಯಾಯವಂತರಿಗೆ ನೆಲೆಯಲ್ಲಿ, ಉಗಿಲೆದ್ದಿಹವು ಹೃದಯದಲ್ಲಿಂದು ಸೇಡಿನ ಜ್ವಾಲೆಗಳು, ಸಿಡಿಯುತ್ತಲಿಹವು ಮನದಲ್ಲಿ ಇಂದು ಸಾವಿರ ನೆನಪುಗಳು. ಎಲ್ಲೆಡೆ ನೆಲೆಸಿದೆ ಅಶಾಂತಿ, ಬಯಸಿದೆ ಜನತೆಯು ವಿಶ್ವಶಾಂತಿ.